ಇನ್ಮುಂದೆ ಗ್ರಂಥಾಲಯವೇ ನಿಮ್ಮ ಮೊಬೈಲ್ನಲ್ಲಿ ಇರಲಿದೆ. ಸಾರ್ವಜನಿಕರ ಗ್ರಂಥಾಲಯ ಈಗ ಡಿಜಿಟಲ್ ಮೊರೆ ಹೋಗಲಿದೆ. ಹೌದು, ಈ ಲೈಬ್ರರಿ ಆಪ್ ಮೂಲಕ ಡಿಜಿಟಲ್ ಗ್ರಂಥಾಲಯದ ವ್ಯವಸ್ಥೆ ಮಾಡಲಾಗಿದ್ದು ಆಪ್ ಬಳಕೆ ಕುರಿತು ಆನ್ಲೈನ್ನಲ್ಲಿ ತರಬೇತಿ ಸಿಗಲಿದೆ. ಡಿಜಿಟಲ್ ಲೈಬ್ರರಿ ಮತ್ತು ಇ ಲೈಬ್ರರಿ ಕುರಿತು ಗೂಗಲ್ ಮೀಟ್ ಅಪ್ಲಿಕೇಶನ್ ಮುಖಾಂತರ ತರಬೇತಿ ನೀಡಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಇ ಲೈಬ್ರರಿ ಬಳಕೆ ಮಾಡುವ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ಕೊರೋನಾ ಹಿನ್ನೆಲೆ ಗ್ರಂಥಾಲಯಗಳಿಂದ ಸಾರ್ವಜನಿಕರು ದೂರ ಉಳಿದಿದ್ದು ಓದುವ ಸಂಸ್ಕೃತಿ ಜನರಿಂದ ದೂರವಾಗಬಾರದೆಂದು ಡಿಜಿಟಲ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈಗಾಗಲೇ ಡಿಜಿಟಲ್ ಗ್ರಂಥಾಲಯಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಹೊರಗೆ ಹೋಗಂಗಿಲ್ಲ, ಯಾರು ಮೀಟ್ ಮಾಡೋಂಗಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಜನಗಳು ಬುಕ್ಸ್ನ ಆಕ್ಸೆಸ್ ಮಾಡ್ಬೋದು. ಅವ್ರು ಎಲ್ಲೋ ಕುತ್ಕೊಂಡು ಅವ್ರ ಮನೆಯಿಂದಲೂ ದೇ ಕ್ಯಾನ್ ಆಕ್ಸೆಸ್ ಮೆಟೀರಿಯಲ್. ಆಲ್ ದ ಮೆಟೀರಿಯಲ್ಸ್ ಆರ್ ಅವೈಲಬಲ್, ದೇ ಕ್ಯಾನ್ ಆಕ್ಸೆಸ್ ಇಟ್ ಯೂಸಿಂಗ್ ದಿಸ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಜನರಲ್ ಪಬ್ಲಿಕ್ ಎಲ್ರಿಗೂ ಬೇಕಾಗಿರೋ ವೇರಿಯಸ್ ವೆರೈಟೀಸ್ ಆಫ್ ಬುಕ್ಸ್ನ ನಾವು ಇದರಲ್ಲಿ ಮಾಡ್ತೀವಿ. ಇದು ಎಕ್ಸಾಕ್ಟ್ಲಿ ವಾಟ್ ನಮ್ಮದು ಲೈಬ್ರರಿ ಪ್ಲಾಟ್ಫಾರ್ಮಲ್ಲಿ ಹೋದರೆ ನಿಮಗೆ ಹೇಗೆ ಯೂಸ್ ಮಾಡ್ತಿರೋ ಅದೇ ಥರ ಕಂಪ್ಲೀಟ್ ಮಾಡಲು. ಥ್ಯಾಂಕ್ ಯು. ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ. ಸೊ ಇದನ್ನ ನಿಮ್ಮ ಬ್ರೌಸರ್ ಅಲ್ಲಿ ಯಾವುದೇ ಬ್ರೌಸರ್ ಅಲ್ಲಿ ಟೈಪ್ ಮಾಡಬಹುದು. ನಿಮ್ಗೆ ಈ ತರ ಕಾಣಿಸುತ್ತೆ. ಇಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಎರಡು ಆಪ್ಷನ್ಸ್.